ನಿಮಗೆ ಯಾವಾಗ ಸಾಕಾಗುತ್ತೆ ಯಾವಾಗ ಬೇಕಾಗುತ್ತೆ ಯಾರು ಗೊತ್ತಾಗುತ್ತೆ ಚಳಿ ಆದಾಗ ಕಮಲಿನ ಪ್ರೀತಿಸೋ ನೀವು ನಾನು ತಪ್ಪು ಮಾಡಿದಿನಿ ಅದಕ್ಕೆ ನಾನೇ ಪರಿಹಾರ ಹುಡುಕಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀನಿ ಒಂದು ದಾರಿ ಸಿಕ್ಕಿದೆ ನನಗೆ ಈ ಸ್ಥಿತಿಯಿಂದ ಹೊರಗೆ ಬರಬೇಕು ಅಂದ್ರೆ ನನಗೆ ಗೊತ್ತಿರೋದು ಇದೊಂದೇ ರೀ ಇದನ್ನೆಲ್ಲ ಹೇಳಿ ಸಾಯೋಣ ಅನ್ಕೊಂಡಿದ್ದೆ ಇಲ್ಲಾಂದ್ರೆ ಯಾವತ್ತೋ ಎಲ್ಲೋ ದೂರ ಹೋಗಿ ಸತ್ತೋಗ್ಬಿಡ್ತಾ ಇದ್ದೆ ಇಂದ್ರ ನನಗೆ ಬದುಕೋ ಅರ್ಹತೆ ಇಲ್ಲ ನಾನು ದ್ರೋಹಿ ಪಾಪಿ ನಾನು ಸಾಯಬೇಕು ಸಾಯ್ತೀನಿ ಸತ್ತು ಹೋಗ್ತೀನಿ ಜನ್ಮ ಬೇಡ ನನಗೆ ನನ್ನ ಸತ್ತುಬಿಡು ಇಂದ್ರ ಸತ್ತುಬಿಡು ಹೇಳಿ ನಾನು ಹೇಳೋದು ಕೇಳಿ ನೀವು ಏನಾದರೂ ಹಾಗೆ ಮಾಡ್ಕೊಂಡ್ರೆ ನನ್ನ ಮೇಲೆ ಆನೆ ನೀವು ಸತ್ ಮರುಕ್ಷಣನೇ ನಾನು ಬದುಕಿರಲ್ಲ ನಾನು ಯಾರ ಮಾತು ಕೇಳಲ್ಲ ನನಗೆ ಯಾರು ಬೇಕಾಗಿಲ್ಲ ನಾನು ಸಾಯಬೇಕು ಸತ್ತು ಸತ್ಯಗಳನ್ನು ಬಿಚ್ಚಿಟ್ಟೆ ಸ್ಫೋಟ ಆಗೋ ತರ ಮಾಡಿದೆ ಅದು ಸಿಡಿತು ಅಲ್ಲಿಗೆ ನನ್ನ ಸೇಡು ತೀರ್ತು ಸೇಡು ನಿಮಗೇನೆ ಸೇಡು ಯಾರ ಮೇಲೆ ಸೇಡು ಇಂದ್ರ ಮೇಲೆ ನಿಮ್ಮ ಸೊಸೆ ಇಂದ್ರ ಮೇಲೆ ನನ್ನ ನಾಯಿ ಮರಿ ತರ ನಡು ರಸ್ತೆಲೇ ಬಿಟ್ಟು ಬಂದವಳು ನನ್ನನ್ನ ಅವಮಾನಿಸಿದ್ಲು ಹಂಸದ್ಲು ಹೀಯಾಳಿಸಿದ್ಲು ಅವಳ ಮಗನ ಮಗಳಿಗೆ ಬಂದು ಅವಳನ್ನ ಆಟ ಆಡಿಸೋಣ ಅನ್ಕೊಂಡೆ ನೋಯಿಸೋಣ ಅನ್ಕೊಂಡೆ ಆದರೆ ಅದಕ್ಕೆ ಅವಕಾಶ ಸಿಗಲಿಲ್ಲ ಅಷ್ಟೊತ್ತಿಗೆ ಅವಳ ಗಂಡನ ಜಾತಕ ನನ್ನ ಕೈಗೆ ಸಿಕ್ತು ಅದನ್ನ ಇಟ್ಕೊಂಡು ಆಟ ಆಡಿದೆ ಒಂದು ಚೂರು ಎಸೆದೆ ಎರಡು ಹೃದಯ ಚೂರಾಗೋಯ್ತು ನನ್ನ ಹತ್ರನೂ ಇದನ್ನೆಲ್ಲ ಮುಚ್ಚಿಟ್ಟೆ ಅಲ್ವಾ ಹೇಳೋದಿಕ್ಕೆ ಅವಕಾಶ ಇರಲಿಲ್ಲ ಮಾಯಿ ಕಣ್ಣಾರೆ ಅದನ್ನೆಲ್ಲ ನೋಡಿದೆ ರಾಹುಲ್ ಜೊತೆ ಚೌಕಾಸಿ ಮಾಡಿದೆ ಅದಕ್ಕೆ ಈ ತೀರ್ಮಾನ ತಗೋಬೇಕಾಯ್ತು ಹಿಂದೆ ಹೋಗಿದ್ದಿದ್ರೆ ರಾಹುಲ್ ಅದಕ್ಕೆ ಅಡ್ಡಿ ಮಾಡ್ತಿದ್ದ ಅದಕ್ಕೆ ಅವನು ಬರೋಕ್ಕಿಂತ ಮುಂಚೆನೆ ಬಂದು ನಿಮ್ಮ ಹತ್ರ ಸತ್ಯ ಹೇಳಬೇಕು ಅನ್ಕೊಂಡೆ ಆದ್ರೆ ಇದ್ದಿದ್ದೆ 10 ನಿಮಿಷ ಮಾಯಿ ಅಂತು ಸ್ವಂತವಾಗಿ ಏನೋ ಒಂದು ಸಾಧನೆ ಮಾಡಿದೆ ಅಂತಕೋ ನಿನ್ನನ್ನ ಅವಮಾನಿಸಿದವಳನ್ನ ನೀ ನೋಯಿಸ್ತೆ ಅಲ್ವಾ ಎಸ್ ಮಾಯಿ I'm happy. ಆದರೆ ನನಗೆ ಸಂತೋಷ ಆಗಿಲ್ಲ ಹಣ್ಣಿಗೆ ಗುರಿ ಇಟ್ಟು ಕಲ್ಲು ಹಣ್ಣಿಗೆ ತಾಕದೆ ಇದ್ರೂ ಪರವಾಗಿಲ್ಲ ಆದರೆ ಜೇನು ಗುಡಕ್ಕೆ ಮಾತ್ರ ತಾಕಬಾರದು ನೀನು ಎಸೆದ ಕಲ್ಲು ಜೇನು ಗುಡಕ್ಕೆ ತಾಕಿದೆ ಜೇನು ಹುಳಗಳು ಚದಿರುವೆ ಅಪಾಯ ತಪ್ಪಿದ್ದಿಲ್ಲ ಹಿಂಪನ ತುಂಬ ಸುಲಭ ಅವಮಾನಕ್ಕೆ ಪ್ರತಿಯಾಗಿ ಸೇರ್ತಿಸ್ಕೊಳ್ಳೋದು ಆದರೆ ಅದು ಮುಖ್ಯ ಅಲ್ಲ ನೀನು ಸ್ವಲ್ಪ ಕಾಯಬೇಕಿತ್ತು ಈ ಸತ್ಯನ ನಿನ್ನ ಒಳಗೆ ಇಟ್ಕೊಂಡು ಕಾದಿದ್ರೆ ಅನುಕೂಲ ಆಗ್ತಿತ್ತು ಈಗೇನಾಯ್ತು ನೋಡು ದೇವಕಿ ರಾಹುಲ್ ಇದರಿಂದ ಹತ್ರ ಆಗಿದ್ದಾರೆ ಇಂದಿರ ಪ್ರಭು ಜೀವನದ ಸಂಧ್ಯಾ ಕಾಲ ಇದು ಈಗನ ಅಕ್ರಮ ಸಂಬಂಧದ ಸುಳಿವು ಸಿಕ್ಕಿದ್ರು ಅವ್ರು ದೂರ ಆಗಲ್ಲ ಅಕ್ರಮ ಸಕ್ರಮ ಆಗೋ ವಯಸ್ಸು ಮುಟ್ಟಿದಾರವರು ದೇವಕಿ ಮುಂದೆ ನಾನು ಸೋತು ತಲೆ ತಕ್ಸೋ ಹಾಗಾಯ್ತು ಇಲ್ಲ ಮಾಯಿ ನೀವು ನೋಡ್ತಾ ಇರಿ ಇನ್ನೂ ಇದರಿಂದ ಏನೇನಾಗುತ್ತೆ ಅಂತ ಏನೂ ಆಗಲ್ಲ ಆರ್ ಟಿ ಐ ಅಂದ್ರೆ ಗೊತ್ತಾ ನಿನಗೆ ಮಾಹಿತಿ ಹಕ್ಕು ಕಾಯಿದೆ ಅದನ್ನ ಇಟ್ಕೊಂಡು ಯಾವ ಇನ್ಫಾರ್ಮೇಶನ್ ಬೇಕಾದ್ರೂ ಪಡ್ಕೋಬೋದಿತ್ತು ಮುಂದೆ ಏನ್ ಮಾಡ್ತೀಯ ಅಂತ ಪರಿಜ್ಞಾನ ಇಲ್ಲದೆ ಹೋದ್ಮೇಲೆ ಆ ಇನ್ಫಾರ್ಮೇಶನ್ ವೇಸ್ಟ್ ಇಲ್ಲಾಗಿರೋದು ಅದೇ ನೀನು ಸೋತೆ ನಾನು ಸೋತೆ ದೂರ ಆಗಬೇಕಾದವರು ಹತ್ರ ಆದ್ರು ಹೊಸ ಚಿಗ್ರು ಹಳೆ ಬೇರು ಹೊಸ ತತ್ವ ಹಳೆ ಸತ್ವ
ಇವೆರಡೂ ಸೇರಿದ್ರೆ ಏನ್ ತಾನೆ ಮಾಡಕಾಗಲ್ಲ ಮಾಯಿ. ಇನ್ನು ಆಟ ಆಡ್ಸೋಣಂತೆ ನೋಡ್ತಾರಿ. ಹೊಸ ಬಾಣನ ಹುಡುಕ್ತೀನಿ. ಮಾಯಿ ನೆನಪಿರ್ಲಿ ಅಂತ ಇನ್ ಮುಂದೆ ಏನ್ ಮಾಡಿದ್ರು ನನಗೆ ಹೇಳೇ ಮಾಡಬೇಕು. परीक्षे निन्केन्ने कण्णल रोष कानिस्तु अदु नान गमनिस्ते अपायकारी इंपना ननगे गोत्तिल्लदे आट शुरुमाडिदीया ಮಾಡ್ತೀನಿ ನಿಮಗೆ ನೋಡ್ತಾ ಇರು. ಸಾಕು ಬೇಕಾದಾಗ ಕಟ್ ಮಾಡಿದ್ರೆ ಆಯ್ತು. ಸದ್ಯಕ್ಕವಳು ಏನ್ ಮಾಡ್ತಾಳೆ ಎಲ್ಲಿಗೆ ಹೋಗ್ತಾಳೆ ಅಂತ ಗೊತ್ತಾಗ್ಬೇಕು ನನಗೆ. ಮಾರಿ ಕಣ್ಣು ಪೋರಿ ಮ್ಯಾಲೆ ಡನ್ ಮೇಡಮ್. ಹೊಸ ಕೆಲಸ ಡ್ರೈವರ್ ನಡಿ. ಮಾಯಿ ಕಡಿಗೂ ನನಗೆ ಸಿಕ್ಕಿದಿ. ನಿನ್ನನ್ನ ಹುಡುಕ್ತಿದ್ದೆ, ಹುಡುಕೊಂಡು ತಿರುಗ್ತಿದ್ದೆ. ಒಂದಲ್ಲ ಒಂದಿನ ಸಿಕ್ಕ ಸಿಕ್ತಿ ಅನ್ನೋ ನಂಬಿಕೆ ಒಳಗಿದ್ದೆ. ಕಡಿಗೂ ಸಿಕ್ಕಿಬಿಟ್ಟಿ. ನನ್ನ ಬದುಕನ್ನ ಕತ್ಲ್ಯಾಗ ದೂಡ್ದಾಕಿ ನೀನು ಒಡ ಹುಟ್ಟಿದ ಅಕ್ಕ ಅನ್ನೋ ಪ್ರೀತಿನೂ ತೋರಿಸ್ತ ನನ್ನ ಮೇಲೆ ಶೋಷಣೆ ಮಾಡಿದ ರಾಕ್ಷಸಿ ನೀನು. ನನ್ನ ಜಾಗನ ಕಿತ್ಕೊಂಡು ಮಹಾಲಕ್ಷ್ಮಿ ಅಂತ ಹೆಸರಿಟ್ಕೊಂಡು ಹುಟ್ಟಿದ ಮನೆಗೂ ಹೋದ ಮನೆಗೂ ಮುಳ್ಳಾದಿ ಅವತಾರಗಳನ್ನೆತ್ತಿದಿ. ಹೆಂಗಿದ್ದಾಕಿ ಹೆಂಗೆಲ್ಲ ಆದಿ. ಪಾಪ್ರೇ ನಿನ್ನ ಕಥೆ ಮುಗೀತು. ಯಾವತ್ತೋ ನಿನ್ನ ಸಂಹಾರ ಮಾಡಬೇಕಾಗಿತ್ತು ನಾನು. ಆದ್ರೆ ಶಾಂತಿ ಮಂತ್ರ ಜಪಿಸ್ಕೋತ ಇದ್ದುಬಿಟ್ಟಿದ್ದೆ. ನಿನ್ನ ಮೆರಳಿಕ್ಕೆ ಬಿಟ್ಟೆ. ಇವತ್ತಿಗದು ಮುಗಿತು ಮಾಯಿ. ನೀನು ನಿರಂಬಳಾಗಿದ್ದ ಸಾಕು. ನಿನ್ನ ಗೂಡ್ನ್ಯಾಗ ನುಗ್ಗಿ
ನಿಂಗ ಬುದ್ಧಿ ಕಲಿಸ್ತೀನಿ. ಇಷ್ಟು ದಿವಸ ನಾ ಅನುಭವಿಸಿದ್ದನ್ನ ಇನ್ನು ಮುಂದೆ ನೀನು ಅನುಭವಿಸ್ಲಿಕ್ಕೇ ಬೇಕು. ಅದಕ್ಕಂತನೇ ಬಂದಿನ ನಾನು. ಏನೂ ಬೇಡ, ಅವರವ್ರು ಮಾಡಿದ ಪಾಪಕ್ಕೆ ಅವರವರ ಶಿಕ್ಷೆ ಅನುಭವಿಸ್ತಾರ ಅಂದ್ಕೊಂಡಿದ್ದೆ. ಆದ್ರೆ ಈ ಕೊತ್ತಾತ್ ನಂಗೆ, ನಿನಗೆ ಬುದ್ಧಿನೂ ಬರಂಗಿಲ್ಲ, ಶಿಕ್ಷೆನೂ ಆಗಂಗಿಲ್ಲ. ಅದಕ್ಕೆ ನಾನು ಅಖಾಡಕ್ಕೆ ಇಳಿದೇನಿ. ನೀನು ಮಾಯಿ ಆದ್ರೆ ನಾನು ಬಾಯಿ, ಅಂಬಾಬಾಯಿ. ದುಷ್ಟತನದಿಂದ ನೀನು ಪ್ರಪಂಚನ ಗೆದ್ದಿರಬಹುದು, ಆದರೆ ನಾನು ಬೇರೆ ಥರನ ನಿನ್ನ ಸೋಲಿಸ್ತೀನಿ. ನಾನು ಹೋರಾಟ ಮಾಡ್ತೀನಿ. ನಾನು ಸತ್ರು ಅಡ್ಡಿ ಇಲ್ಲ, ನಿನ್ನನ್ನು ಮಾತ್ರ ಬಿಡಂಗಿಲ್ಲ. ನೀ ಅಂತ ಹಾಕಿ ಅಂತ ಇಡೀ ಲೋಕಕ್ಕೆ ಗೊತ್ತಾಗೋ ಹಂಗೆ ಮಾಡ್ತೀನಿ ನೋಡಕ್ಕಂತ. ನಿನ್ನ ಮೇಲೆ ನನಗೇನು ದ್ವೇಷ ಇಲ್ಲ, ಆದ್ರೆ ಸಿಟ್ಟದ. ನೀನಾಗೆ ಅಲ್ಲಿಂದ ಹೊರಗೆ ಬಂದ್ರೆ ಬರೋಬ್ಬರಿ, ಇಲ್ಲ ಅಂದ್ರೆ ನಿನ್ನ ಅವಸಾನನ ನೀನ ತಂದ್ಕೊಂಡಂಗಾಗ್ತದ. ಹುಷಾರ್. ಈ ವಿಷಯ ಯಾರಿಗೂ ಗೊತ್ತಾಗಲ್ಲ ಅಂತ ಸುಮ್ಮನಿದ್ದೆ. ಇಂಪನಂಗೂ ಈ ವಿಷಯಕ್ಕೂ ಸಂಬಂಧ ಇರಲಿಲ್ಲ ಅನ್ಕೊಂಡಿದ್ದೆ. ಅವಳು ಒಂದೆರಡು ಸರ್ತಿ ನನ್ನ ಫಾಲೋ ಮಾಡಕ್ ನೋಡಿದ್ಲು, ಆಗ ಅವಳು ದಾರಿ ತಪ್ಪಿಸಿದ್ದೆ. ಅವಳು ಶಮಂತನ ಮೂಲ ಕಂಡಿಡಿಯಕ್ಕೆ ಹೊರಟಿದ್ದಾಳೆ ಅಂತ ಅನ್ಕೊಂಡಿರ್ಲಿಲ್ಲ, ನನ್ನನ್ನು ಹಿಂಬಾಲಿಸಿದ್ದಾಳೆ ಅನ್ಕೊಂಡಿದ್ದೆ. ಆದ್ರೂ ನನ್ನ ಎಚ್ಚರಿಕೆಯಲ್ಲಿ ಇರೋದು ಒಳ್ಳೇದು ಅಂತ ಅವಳಿಗೆ ಮಂಗ್ಬೂತಿ ಎರ್ಚಿದ್ದೆ. ಆದ್ರೆ ಅವಳು ಪಟ್ಟ ಹಿಡಿದು ಕಂಡು ಹಿಡ್ದೆ ಬಿಟ್ರು. ನನ್ನನ್ನು ಮದುವೆ ಆಗು, ಇಲ್ಲದೆ ಹೋದ್ರೆ ನಿಮ್ಮ ಮನೇಲಿ ಚಂಡಮಾರುತ ಎಬ್ಸ್ತೀನಿ ಅಂತ. ಅದನ್ನು ತಪ್ಪಿಸೋದಕ್ಕೆ ಬರೋ ಅಷ್ಟರಲ್ಲಿ ಅವಳು ಮಾಡಬೇಕಾದ್ರೆಲ್ಲ ಮಾಡಿ ಮುಗಿಸಿದ್ದು. ಆಗಿದ್ದೆಲ್ಲ ಒಳ್ಳೇದಕ್ಕೆ ಬಿಡಿ, ಯಾವತ್ತಿದ್ರೂ ಗೊತ್ತಾಗಲೇಬೇಕಿತ್ತು, ಸ್ವಲ್ಪ ಮೊದಲೇ ಗೊತ್ತಾಯ್ತು. ನಿಜ, ಅಟ್ಲೀಸ್ಟ್ ಶಮಂತ ಅವ್ರಿಗೆ ಸಹಾಯ ಕಲ್ತಲ್ಲಾದರೂ ನೆಮ್ಮದಿ ಸಿಗ್ತಲ್ಲ, ಎಲ್ರಿಗೂ ಅವ್ರ ಬಗ್ಗೆ ಗೌರವ ಬಂತಲ್ಲ. ಅವ್ರು ತುಂಬ ಒಳ್ಳೆಯವ್ರು ಕಣ, ತನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಅವರೇ ದೂರ ಹೊರಟೋದ್ರು ನೋಡು. ಸಿರಿ ಥರ ಅವಳು ಅದಕ್ಕೋಸ್ಕರನೇ ದೂರ ಇದ್ದಾಳೆ. ಅಮ್ಮನೂ ಇದನ್ನೆಲ್ಲ ಒಪ್ಕೊಂಡಿದ್ದಾರೆ, ಮನಸ್ಸು ಒಂದು ಹದಕ್ಕೆ ಬಂದಿದೆ. ಆದರೆ ಇಂಪನ ಮಾಡಿದ ತಪ್ಪೆ, ಅಮ್ಮಂಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದಾರೆ, ನಾನು ಮಾತ್ರ ಅವಳನ್ನ ಕ್ಷಮಿಸ್ತಾ ಇರಲಿಲ್ಲ. ಅವಳು ಇಂಥ ಕೆಲಸ ಮಾಡ್ತಾಳೆ ಅಂತ ಅನ್ಕೊಂಡೇ ಇರಲಿಲ್ಲ. ಯಾಕೇಂದು ಗೊತ್ತಿಲ್ಲ, ಅವಳು ಮಾಯ ಜೊತೆ ಸೇರಿಕೊಂಡು ಸಾಕಷ್ಟು ಆಟ ಕೊಡ್ತಾನೆ ಇದ್ದಾಳೆ, ಆಟ ಆಡಿಸ್ತಾನೆ ಇದ್ದಾಳೆ. ಅವಳಿಗೇನಾದರೂ ದಾರಿ ಮಾಡಬೇಕು, ಪರ್ಮನೆಂಟ್ ಆಗಿ ನಮ್ಮ ಜೀವನದಿಂದ ದೂರ ಹೋಗಾಗ ಮಾಡಬೇಕು. ಹೌದು, ಇನ್ನು ನಾನು ಅವಳನ್ನ ಸುಮ್ಮನೆ ಬಿಡಲ್ಲ ರೀ, ಏನು ಮಾಡ್ತೀನಿ ನೋಡ್ತೀರಿ, ನಾನು ಅವಳ ಮೇಲೆ ಸೇಡು ತೀರಿಸ್ಕೋತೀನಿ, ತಕ್ಕ ಪಾಠ ಕಳಿಸ್ತೀನಿ. ಇಷ್ಟು ದಿನ ಹೋಗ್ಲಿ ಅಂತ ಸುಮ್ಮನೆ ಬಿಟ್ಟಿದ್ದೆ, ಆದ್ರೆ ಅವಳು ತುಂಬ ಹೆಚ್ಕೋತಾ ಇದ್ದಾಳೆ. ನನ್ನ ಒಳ್ಳೆತನನ ಹೇಳಿತನ ಅನ್ಕೋತಾ ಇದ್ದಾಳೆ, ಇನ್ನು ನಾನು ಅವಳನ್ನ ಕ್ಷಮಿಸಲ್ಲ, ಅವಳಿಗೆ ಪಾಠ ಕಲಿಸಿ ಕಲಿಸ್ತೀನಿ. ಅವಳಿಂದ ದೂರ ಇದ್ದಷ್ಟು ಒಳ್ಳೇದು, ಕೆಟ್ಟ ಹಿಂಸೋಳು ಏನ್ ಮಾಡ್ತಾಳೆ ಅಂತ ಹೇಳಕ್ಕಾಗಲ್ಲ. ಮೂರು ಬಿಟ್ಟವ್ರ ಜೊತೆ ಗುದ್ದಾಡಕ್ ಹೋಗ್ಬಾರ್ದಂತೆ. ಅಲ್ಲ, ಅವ್ರಿಗೆ ಒಂದ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಸಮಾಜದ ಅಂಜಿಕೆ ಇಲ್ಲ, ಬುದ್ಧಿ ಹೇಳೋದಕ್ಕೆ ದೊಡ್ಡವರು ಇಲ್ಲ ಅಂತವಳು ತುಂಬಾ ಡೇಂಜರಸ್. ನೋಡು, ನೀನ್ ತಲೆ ಕೆಡ್ಸ್ಕೊಳ್ಕೋಬೇಡ, ನಿನ್ ಪಾಡಿಗೆ ನೀನು ಸುಮ್ಮನೆ ಇರು.
राहुल माई ಬರಬೇಕು ಬರಬೇಕು ಎಲ್ಲಿ ಹೋಗಿದ್ರಿ ಇಷ್ಟೊತ್ತಲ್ಲಿ ಮತ್ತೆ ಯಾವುದು ಹೊಸ ಪಿತೂರಿ ಹೊಸ ಹೊಸ ಸಂಚು ಗಂಡ ಹೆಂಡತಿನ ಬೇರೆ ಮಾಡ ಹುನ್ನಾರ ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದೀಯಾ ನಿನ್ ಹೇಗಮ್ಮ ಮಾತಾಡ್ಲಿ ಮಹಾತಾಯಿ ಮಾಯಿ ಇದನ್ನೇ ತಾನೇ ನಾನು ಕೇಳಬೇಕಾಗಿರೋದು ನಾವು ಹೊರಗಡೆ ಹೋದಾಗೆಲ್ಲ ಏನೋ ಒಂದು ಷಡ್ಯಂತ್ರ ಮಾಡ್ಕೊಂಡು ಬರ್ತೀರಾ ಈಗೇನು ಮಾಡ್ಕೊಂಡು ಬಂದಿದ್ದೀರಾ ನನ್ನ ದೇವಕಿನ ದೂರ ಮಾಡೋದಕ್ಕೆ ಹೊಸ ಉಪಾಯ ಹುಡುಕೊಂಡು ಬಂದಿದ್ದೀರಾ ತಾನು ಮಾಯಿ ಮುಚ್ಚೋ ಬಾಯಿ ನನ್ನನ್ನ ಗೇಲಿ ಮಾಡೋಷ್ಟು ಮಟ್ಟಕ್ಕೆ ಬಂದ್ಬಿಟ್ಟಿದ್ಯಾ ನೀನು ನಿನ್ನ ಹೆಂಡತಿ ನಿನ್ನ ತಲೆ ಕೆಡಿಸಿದಾಳೆ ಬಾಯಿ ಮುಚ್ಚಬೇಕಾಗಿರೋದು ನಾನಲ್ಲ ನೀವು ಏನ್ರಿ ಅಂದಿದ್ದೀನಿ ನನ್ನ ಹೆಂಡತಿ ನನಗೆ ತಲೆ ಕೆಡಿಸಿದಾಳ ನಿಮ್ಮ ತಲೆ ಯಾರು ಕೆಡಿಸಿದ್ದಾರೆ ಹೇಳ ನಿಮ್ಮ ಸಣ್ಣತನ ನೀಚತನ ದ್ವೇಷ ಅಸೂಯೆ ಇನ್ನೊಬ್ಬರ ಸಂತೋಷನ ನೋಡಕಾಗದಿರೋ ಗುಣ ಏನ್ರಿ ಮಾಡಿದ್ರಿ ನೀವು ಆ ಮೂರ್ಖಾಸಿನ ಹುಡುಗಿ ಆ ಇಂಪನನ್ನ ಬಿಟ್ಟು ನಮ್ಮನ್ನ ಹಾಳು ಮಾಡಕ್ಕೆ ನೋಡ್ತೀರಾ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ ಅವಳನ್ನ ನೋಡ್ಕೊಂಡು ನಾನು ಹೆದರ್ಕೋಬೇಕಾ ಅವಳನ್ನ ನಾನು ಏನು ಮಾಡಕಾಗಲ್ಲ ನನ್ನ ಜೀವನದಲ್ಲಿ ಎಷ್ಟೆಲ್ಲ ಆಟ ಆಡಕ್ಕೆ ನೋಡಿ ಈಗೆಲ್ಲ ಸರಿ ಹೋಯ್ತಲ್ಲ ನೋಡಿ ಇದೇ ಕೊನೆ ಇನ್ ಮುಂದೆ ನನ್ನ ಜೀವನದಲ್ಲಿ ಆಟ ಆಡಕ್ಕೆ ಬಂದ್ರೆ ನಾನು ಕೆಟ್ಟೋನಾಗ್ತಾನೆ ಹುಷಾರ್ ಚಿನ್ನಂದೇ ಅಜ್ಜಿ ನೀನಿಂಗೆಲ್ಲ ಕೋಪ ಮಾಡ್ಕೋಬಾರ್ದು ಈಗೆಲ್ಲ ಅಜ್ಜಿ ಆದವರು ಕೋಪ ಮಾಡ್ಕೋಬಾರ್ದು ಬಿಡು ಕೈನ ನಾನ್ ಬಿಡಲ್ಲ ಅಪ್ಪನ ಯಾಕ್ ಕೊಡಿತ್ಯಾ ನೀನು ಅಪ್ಪ ಅಂತ ಪಡಿದನೆ ತಪ್ಪು ಮಾಡಿದ್ರೆ ಕೂಸ್ಕೊಂಡ್ ಬುದ್ಧಿ ಹೇಳಬೇಕು ಅದಕ್ಕೆ ಯಾರಾದರೂ ಹೊಡಿತಾರಾ ಮಕ್ಕಳಿಗೆ ಹೊಡಿಬಾರ್ದಂತೆ ಹೊಡಿದ್ರೆ ಅವರು ಆರೋಗ್ಯಟ್ ಆಗ್ತಾರಂತೆ ಗೊತ್ತಾ ಬಿಡೆ ಕೈನ ಬಂದ್ಬಿಟ್ಲು ಉಪದೇಶ ಮಾಡಕ್ಕೆ ನಾನು ಉಪದೇಶ ಮಾಡ್ತಿಲ್ಲ ಅಜ್ಜಿ ನನ್ನ ಪ್ರೀತಿ ಅಜ್ಜಿಗೆ ನಾನು ಕಲ್ತಿದ್ದು ಹೇಳ್ಕೊಡ್ತಿದ್ನಪ್ಪ ಏನ್ ಗೊತ್ತಾ ಸಿಟಿಯಾಗ ಬರುತ್ತೆ ಹೇಳು ಬಿಪಿ ಜಾಸ್ತಿ ಆಗತ್ತಳು ಅದಕ್ಕೆ ಬೆಳಗ್ಗೆ ತಕ್ಷಣನೇ ಬಿಪಿ ಮಾತ್ರೆ ತಗೋಬೇಕು ಅವನೆ ವಾಕಿಂಗ್ ಮಾಡಬೇಕು ಸಿಟ್ ಬಂದಾಗ ಕುತ್ಕೊಂಡು 1 2 3 ಅಂತ 10 ತನಕ ಎಣಿಸಬೇಕು ಆಗ ಸಿಟ್ಟೆಲ್ಲ ಕಮ್ಮಿ ಆಗುತ್ತೆ ಅಜ್ಜಿ ನೀನು ಗುಡ್ ಗುಡ್ ಅಜ್ಜಿ ಆಗ್ತೀಯಾ ಎಲ್ಲಿ ಎಣಿಸಿ ನೋಡಣ ಕೂತ್ಕೋ ಬಾ ಅಜ್ಜಿ ಅಲ್ಲಿ ಫ್ಯಾನ್ ಹಾಕ್ತೀನಿ ಇಲ್ಲಿ ಬಾ 1 2 3 4 ಕೂತ್ಕೋ 5 ಕಣ್ಣು ಮುಚ್ಚು 6 7 8 9 10 ಕಣ್ಣು ಬಿಡು ಈಗ ಪಿಂಕಿ ಬಾರೆ ಇಲ್ಲಿ ಏನಜ್ಜಿ ಇನ್ನ ಸಿಟ್ ಹೋಗಿಲ್ವಾ ನನ್ನ ಸಿಟ್ ಹೋಯ್ತೋ ಇಲ್ವೋ ನೀನಂತೂ ತುಂಬಾ ದೊಡ್ಡ ದೊಡ್ಡದಾಗಿ ಮಾತಾಡ್ತಾ ಇದೀಯಾ ದೊಡ್ಡವ್ರ ತರ ಆಡ್ತಾ ಇದೀಯಾ ಏನೇ ಇದೆಲ್ಲ ಯಾರು ಹೇಳ್ಕೊಟ್ರು ನೀನೆ ಏನಂದೆ ನಾನಾ ನಾನು ನಿನ್ನ ಮಮ್ಮ ಒಬ್ಳು ತಾನೆ ನಿನ್ನ ತರನೇ ಇರಬೇಕು ಅಲ್ವಾ ಯಾರೇ